ಹಾಯ್ ಹೆಲೋ ನಮಸ್ಕಾರ, ಕರಾವಳಿ ಮಲ್ನಾಡ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸ್ನೇಹಿತರೆ, ಎಲ್ಲರ ಜೀವನ ಈ ವರ್ಷದಲ್ಲಿ ಜೇನಿನಂತೆ ಸಿಹಿಯಾಗಿರಲಿ ಅಂತ ಆಶಿಸುತ್ತಾ ಈ ವರ್ಷದ ಪ್ರಾರಂಭದಲ್ಲಿ ಒಂದು ಸಿಹಿಯಾದ ರೆಸಿಪಿನ ಮಾಡ್ಕೊಂಡು ಬರೋಣ. ಬನ್ನಿ, ಇವತ್ತು ಮಾಡ್ತಾ ಇರುವ ಈ ಪಾಯಸದಲ್ಲಿ ಯಾವುದೇ ಥರದ ಫುಡ್ ಕಲರ್ ಹಾಕದೇ ಇರುವಂತಹ ನ್ಯಾಚುರಲ್ ಆಗಿ ಗ್ರೀನ್ ಕಲರ್ ಆಗಿರುವಂಥ ಪಾಯಸನ ಮಾಡ್ತಾ ಇದ್ದೇನೆ. ಬನ್ನಿ ರೆಸಿಪಿನ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಒಂದು ಸಣ್ಣ ಲೋಟದಷ್ಟು ದೋಸೆ ಅಕ್ಕಿಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು 3-4 ಗಂಟೆ ನೆನೆಸಿದ್ದೇನೆ. ನೀವು ಬೇಕಾದರೂ ರೇಷನ್ ಅಕ್ಕಿ ಬೇಕಾದರೂ ಯೂಸ್ ಮಾಡಬಹುದು. ಇವಾಗ ಮಿಕ್ಸಿ ಜಾರಿಗೆ 1 ಬೌಲಿನಷ್ಟು ತೆಂಗಿನ ತುರಿ, 1 ಕಟ್ಟು ಸಬ್ಬಸ್ಗಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹೆಚ್ಚಿ ಅದನ್ನು ಮಿಕ್ಸಿ ಮಾಡಬೇಕು. ಸ್ವಲ್ಪನೇ ಸ್ವಲ್ಪ ನೀರು ಆ್ಯಡ್ ಮಾಡಿ ಸಬ್ಬಸ್ಗಿ ಸೊಪ್ಪಿನ ಎಳೆ ದಂಟನ್ನು ಸಹ ಹಾಕ್ಬೋದು. ಇವಾಗ ಜಸ್ಟ್ ಬ್ಲೆಂಡ್ ಆದಮೇಲೆ ಅದೇ ಮಿಕ್ಸಿ ಜಾರಿಗೆ ನಾವು ನೆನೆಸಿದಂತಹ ಅಕ್ಕಿನ ಹಾಕಿ ನೈಸಾಗಿ ರುಬ್ಬೋಣ. ಮಿಕ್ಸಿ ಮಾಡಬೇಕಿದ್ರೆ ಜಾಸ್ತಿ ನೀರು ಆ್ಯಡ್ ಮಾಡಬೇಡಿ, ಅದರಿಂದ ನೈಸಾಗಿ ರುಬ್ಬಲ್ಲ, ಅದು ತರಿ ತರಿ ಆಗಿರುತ್ತದೆ. ಇವಾಗ ನಾನು ರುಬ್ಬಿದಂಥ ಮಿಶ್ರಣವನ್ನು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ಮಿಕ್ಸಿ ಜಾರನ್ನು ತೊಳೆದಂಥ ನೀರನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕಬೇಕು, ಯಾಕೆಂದರೆ ಅದನ್ನು ನಾವು ಬೇಯಿಸ್ತಾ ಇರಬೇಕಿದ್ರೆ ಗಟ್ಟಿಯಾಗಿ ಬರುತ್ತದೆ ಪಾಯಸ. ನಾ ಇಲ್ಲಿ 2 ಗ್ಲಾಸಿನಷ್ಟು ನೀರನ್ನು ಸೇರಿಸಿದ್ದೇನೆ. ಇವಾಗ ಚಿಟಿಕೆಯಷ್ಟು ಉಪ್ಪನ್ನು ಹಾಗೂ 1 ಕಪ್ಪಷ್ಟು ಬೆಲ್ಲವನ್ನು ಸೇರಿಸಿದ್ದೇನೆ. ನಿಮಗೆ ಜಾಸ್ತಿ ಸಿಹಿ ಬೇಕಾದರೆ ಸಿಹಿ ಜಾಸ್ತಿ ಬೆಲ್ಲ ಹಾಕಬಹುದು. ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ಗಂಟುಗಳಾಗದಿದ್ದಂಗೆ ಅದನ್ನು ಸ್ಪೂನಿಂದ ಕಲಿಸ್ತಾನೇ ಇರಬೇಕು. ಇದು ಸರಿಸುಮಾರು 20-25 ನಿಮಿಷ ಬೇಯಬೇಕು, ಯಾಕಂದರೆ ಸಬ್ಬಸ್ಗಿ ಸೊಪ್ಪಿನ ಹಸಿ ವಾಸನೆ ಹೋಗುವವರೆಗೂ ಬೇಯಬೇಕು. ನೋಡಿ, ಇವಾಗ ಕಾಣಿಸ್ತಾ ಇರ್ಬೋದು ಪಾಯಸ ಎಷ್ಟು ಮಂದವಾಗಿ ಬರ್ತಾ ಇದೆ ಅಂತ. ಫ್ರೆಂಡ್ಸ್, ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣಿಸಿರುವ ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ನೋಡಿ, ಇದಕ್ಕೆ ನಾನು ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ನ್ಯಾಚುರಲ್ ಆದ ದೇಶೀಯ ಸ್ವಾದವನ್ನು ಹೊಂದಿರುವ ಪಾಯಸ ರೆಡಿಯಾಗಿದೆ. ಇವಾಗ ಸ್ವಲ್ಪ ಪಾಯಸನ ನಾನು ಒಂದು ಪ್ಲೇಟಿಗೆ ಹಾಕಿ, ನೋಡಿ ಪ್ಲೇಟಿಗೆ ತುಪ್ಪವನ್ನು ಸವರಿಕೊಂಡು ಆ ಪಾಯಸನ ಇದಕ್ಕೆ ಹಾಕಿ ಫ್ರಿಡ್ಜಲ್ಲಿ ಇಡ್ತೇನೆ. ಇದು ಸ್ವಲ್ಪ ತಣ್ಣಗಾದಮೇಲೆ ಫ್ರಿಡ್ಜಲ್ಲಿಟ್ಟು ಅದನ್ನು ನಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಡೈಮಂಡ್ ಶೇಪ್, ಸ್ಕ್ವೇರ್ ಶೇಪ್, ಒಂಥರ ಬರ್ಫಿ ತಲಾನು ತಿನ್ಬೋದು. ಇವಾಗ ಅದರ ಮೇಲೆ ನಾನು ಗಾರ್ನಿಶಿಗೆ ಗೋಡಂಬಿ ಬೀಜನ ಹಾಕ್ತಾ ಇದ್ದೇನೆ. ಒಗ್ಗರಣೆ ಸೌಟಿಗೆ 1 ಟೇಬಲ್ಸ್ಪೂನಷ್ಟು ತುಪ್ಪವನ್ನು ಹಾಕಿ ಗೋಡಂಬಿನ ಹಾಕಿ ಹುರಿದು ಇದು ಚೆನ್ನಾಗಿ ಹುರಿದ ಮೇಲೆ ಸಪ್ರೇಟಾಗಿ ತೆಗೆದಿಟ್ಕೊಳ್ತಿದ್ದೀನಿ. ಇವಾಗ ಅದಕ್ಕೇ ಒಣ ದ್ರಾಕ್ಷಿನ, ಅದೇ ತುಪ್ಪಕ್ಕೆ ಒಣ ದ್ರಾಕ್ಷಿಯನ್ನು ಸೇರಿಸಿ ಅದನ್ನು ನಾವು ಉಳಿದಂಥ ಪಾಯಸ ಇದೆಯಲ್ಲ ಅದಕ್ಕೆ ಹಾಕೋಣ. ನಿಮಗೆ ತಣ್ಣಗೆ ಬೇಡ ಅಂದರೆ ಬಿಸಿ ಬಿಸಿಯಾಗಲೂ ಈ ಥರ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತದೆ. ತಣ್ಣಗೆ ಬೇಕಂದರೆ ಫ್ರಿಡ್ಜಲ್ಲೇ ಇಟ್ಟು ತಿನ್ಬೋದು. ಧನ್ಯವಾದಗಳು ಫ್ರೆಂಡ್ಸ್. ಶೇರ್ ಮಾಡಲು ಮರೆಯದಿದ್ರಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಿದ್ರಿ.